ಸಂಘರ್ಷಕ್ಕೆ ಹೋದರೆ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಾರೆ. ಕಾಂಗ್ರೆಸ್ ಶಿಕ್ಷಣದಲ್ಲಿ ಧರ್ಮ ಬೆರೆಸಲು ಹೊರಟಿದೆ. ಹೊನ್ನಾಳಿಯಲ್ಲಿ ಬಿಜೆಪಿ ಶಾಸಕ ರೇಣುಕಾಚಾರ್ಯ ಹೇಳಿಕೆ. ಸಂಘರ್ಷಕ್ಕೆ ಹೋದರೆ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಾರೆ. ಕಾಂಗ್ರೆಸ್ ಶಿಕ್ಷಣದಲ್ಲಿ ಧರ್ಮ ಬೆರೆಸಲು ಹೊರಟಿದೆ. ಹೊನ್ನಾಳಿಯಲ್ಲಿ ಬಿಜೆಪಿ ಶಾಸಕ ರೇಣುಕಾಚಾರ್ಯ ಹೇಳಿಕೆ. ಶಾಲೆ ಕಾಲೇಜಿಗೆ ಬರುವ ಮುನ್ನ ಹಿಜಾಬ್ ಹೊರಗಿಟ್ಟು ಬನ್ನಿ. ಶಾಂತಿ ಸುವ್ಯವಸ್ಥೆ ಕಾಪಾಡಲು 144 ಸೆಕ್ಷನ್ ಉದ್ದೇಶ. ಮಕ್ಕಳೇ ಧೈರ್ಯವಾಗಿ ಶಾಲೆಗೆ ಬನ್ನಿ ಅಂತ ಹೇಳಿದ್ದಾರೆ ಶಾಸಕ ರೇಣುಕಾಚಾರ್ಯ. ಶಾಲೆಗೆ ಕಾಲೇಜುಗಳಿಗೆ ಬರುವ ಮುನ್ನ ಹಿಜಾಬನ್ನು ಹೊರಗಡೆ ಬಿಟ್ಟು ಸರಸ್ವತಿ ದೇಗುಲದೊಳಗೆ ಕೈ ಮುಗಿದು ಸಮವಸ್ತ್ರ ಧರಿಸಿ ಬನ್ನಿ. ನಮ್ಮ ಹಿಂದೂ ಯುವಕರಲ್ಲಿ ವಿನಂತಿ ಮಾಡ್ತೀನಿ, ಇಲ್ಲಿ ಸಂಘರ್ಷ ಆದರೆ ಸಾಮರಸ್ಯ ಇರಲ್ಲ. ಕಳೆದ 10 ದಿವಸಗಳ ಹಿಂದೆ ನಮ್ಮ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಒಳ್ಳೆ ಸ್ನೇಹಿತರಾಗಿದ್ದರು, ಅತ್ಯಂತ ಆತ್ಮೀಯರಿದ್ದರು. ಈ ಹಿಜಾಬ್ ಮತ್ತು ಕೇಸರಿ ವಿವಾದ ಆದಮೇಲೆ ಸಂಘರ್ಷ ಆಗ್ತದೆ. ಮಕ್ಕಳು ಕಾಲೇಜುಗಳು ಬರ್ತಾ ಇಲ್ಲ. ಅನಿವಾರ್ಯವಾಗಿ ಸರ್ಕಾರ ಶಾಲಾ ಕಾಲೇಜಿಗೆ ರಜೆಯನ್ನು ಘೋಷಣೆ ಮಾಡಿತ್ತು. ಈ ಪರಿಸ್ಥಿತಿಯನ್ನು ಕಂಟ್ರೋಲ್ ಮಾಡ್ಬೇಕಂತೇಳಿ ನಾಳೆಯಿಂದ ಶಾಲೆಗಳು ಪ್ರಾರಂಭ ಆಗುತ್ತೆ. ಪೋಷಕರು ಧೈರ್ಯವಾಗಿ ನಿಮ್ಮ ಮಕ್ಕಳನ್ನು ಕಳಿಸಿ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಸಂಘರ್ಷದಿಂದ ಹೊರಗಡೆ ಬಂದು ಸಾಮರಸ್ಯದಿಂದ ಶಿಕ್ಷಣವನ್ನು ಕಲಿತು ದೇಶದ ಸತ್ಪ್ರಜೆಗಳಾಗಬೇಕು, ಭಾರತೀಯ ಮಾತೆಯ ಮಕ್ಕಳಾಗಿ ಸಹಬಾಳ್ವೆಯನ್ನು ನಡೆಸಲಿ ಅಂತೇಳಿ ವಿನಂತಿಯನ್ನು ಮಾಡ್ತೀನಿ. ಧನ್ಯವಾದಗಳು. ಅನಿವಾರ್ಯವಾಗಿ ನಮ್ಮ ಸರ್ಕಾರ 144 ಸೆಕ್ಷನ್ ಜಾರಿಗೊಳಿಸಿದ್ದೀನಿ. ಆದರೆ ಈ 144 ಉದ್ದೇಶ 10 ಜನಕ್ಕೂ ಹೆಚ್ಚು ಗುಂಪು ಕಟ್ಟಿ ಅದು ಹೋಗಬಾರ್ದು. ನಾಳೆಯಿಂದ ಶಾಲೆಗಳು ಪ್ರಾರಂಭ ಆಗುತ್ತೆ. ಪೋಷಕರು ಧೈರ್ಯವಾಗಿ ನಿಮ್ಮ ಮಕ್ಕಳನ್ನು ಕಳಿಸಿ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಸಂಘರ್ಷದ ಹೊರಗಡೆ ಬಂದು ಸಾಮರಸ್ಯದಿಂದ ಶಿಕ್ಷಣವನ್ನು ಕಲಿತು ದೇಶದ ಸತ್ಪ್ರಜೆಗಳಾಗಬೇಕು, ಭಾರತೀಯ ಮಾತೆಯ ಮಕ್ಕಳಾಗಿ ಸಹಬಾಳ್ವೆಯನ್ನು ನಡೆಸಲಿ ಅಂತೇಳಿ ವಿನಂತಿಯನ್ನು ಮಾಡ್ತೀನಿ. ಧನ್ಯವಾದಗಳು. ಅನಿವಾರ್ಯವಾಗಿ ನಮ್ಮ ಸರ್ಕಾರ 144 ಸೆಕ್ಷನ್ ಜಾರಿಗೊಳಿಸಿದ್ದೀನಿ. ಆದರೆ ಈ 144 ಉದ್ದೇಶ 10 ಜನಕ್ಕೂ ಹೆಚ್ಚು ಗುಂಪು ಕಟ್ಟಿ ಅದು ಹೋಗಬಾರ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.